ನರೇಂದ್ರ ಮೋದಿಯವರ ಮಾತನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಪಾಕಿಸ್ತಾನ ಹೆದರ್ಬಿಡ್ತು. ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡಿದ ಮೋದಿ ಮತ್ತೊಮ್ಮೆ ಆರಿಸಿ ಬಂದು ಪ್ರಧಾನಿ ಆಗ್ತಿರೋದು ಸಹಜವಾಗಿಯೇ ಪಾಕಿಸ್ತಾನಕ್ಕೆ ಆತಂಕ ತಂದಿದೆ. ಯಾವ ಮಟ್ಟಿಗೆ ಅಂದ್ರೆ, ಮೋದಿ ಪ್ರತಿ ಮಾತಲ್ಲೂ ಪಾಕಿಸ್ತಾನಕ್ಕೆ ಎಚ್ಚರಿಕೆಗಳನ್ನೇ ಹುಡುಕ್ತಾ ಇದೆ ಪಾಕ್ ಮೀಡಿಯಾ. ಮೋದಿ ಅವರು ಪ್ರಧಾನಿಯಾದ ಮೇಲೆ ಮಾಡಿದ ಭಾಷಣದಲ್ಲಿ ತಮ್ಮ ಕಾರ್ಯಕರ್ತರಿಗೆ, ಜನರಿಗೆ ಅಭಿನಂದನೆಗಳನ್ನ ಮೋದಿ ಸಲ್ಲಿಸಿದ್ರು. ಆದ್ರೆ ಭಾಷಣವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಪಾಕಿಸ್ತಾನದ ಮಾಧ್ಯಮ, ಮೋದಿ ಅವರು ಕೋಟಿ ಕೋಟಿ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಹುಟ್ಟಬೇಕು ಅಂತ ಮೋದಿ ಹೇಳಿದ್ದಾರೆ ಅಂತ ವರದಿ ಮಾಡ್ತು. ಮೋದಿ ಅವರು ಹಿಂದಿಯಲ್ಲಿ ಮಾಡಿದ ಭಾಷಣದಲ್ಲಿ ಕೋಟಿ ಕೋಟಿ ಅಭಿನಂದನ್ ಅಂದಿದ್ರು. ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಪಾಕಿಸ್ತಾನದ ARY ನ್ಯೂಸ್ ಅನ್ನೋ ಒಂದು ಚಾನೆಲ್, ಮೋದಿ ಅವರು ತಮ್ಮ ಗೆಲುವಿನ ಶ್ರೇಯವನ್ನ ಅಭಿನಂದನ್ಗೆ ಅರ್ಪಿಸಿದ್ದಾರೆ. ಕೋಟಿ ಕೋಟಿ ಅಭಿನಂದನ್ಗಳು ಎದ್ದು ಬರಬೇಕು ಅಂದಿದ್ದಾರೆ ಅಂತ ಮೋದಿ ಭಾಷಣದ ವಿಡಿಯೋ ಕ್ಲಿಪ್ ನೊಂದಿಗೆ ಪ್ರಸಾರ ಮಾಡಿದೆ. ARY ಅವರು ವರದಿ ಮಾಡಿರುವ ಸುದ್ದಿಯ ವಿಡಿಯೋ ಟ್ವಿಟರ್ನಲ್ಲಿ ಹರಿದಾಡ್ತದ್ದು ಸಾಕಷ್ಟು ಟ್ರೋಲ್ಗೆ ಗುರಿಯಾಗಿದೆ. ಪಾಕಿಸ್ತಾನದವರು ಕೂಡ ARY ಅನ್ನ ಟ್ರೋಲ್ ಮಾಡುತ್ತಿದ್ದಾರೆ. ಅಭಿನಂದನ್ ಗುಂಗಿನಿಂದ ಹೊರಬರುವ ಮೊದಲೇ ಮೋದಿ ಪುನರಾಯ್ಕೆಯ ಆತಂಕ ಕಾಡ್ತಿರುವ ಪಾಕಿಸ್ತಾನದ ಮಾಧ್ಯಮಗಳು ತಮ್ಮ ಸ್ಥಿಮಿತವನ್ನ ಕಳ್ಕೊಂಡಿವೆ ಅಂತ ಕೆಲವರು ವ್ಯಂಗ್ಯ ಮಾಡುತ್ತಿದ್ದಾರೆ. ಇದಕ್ಕೆ ಅಲ್ವಾ ಹೇಳೋದು ಮೋದಿ ಹವಾ ಅಂತ. ಮೋದಿ ಅವರು ಮಾಡಿರುವಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್ಗೆ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಬೆಚ್ಚಿ ಬಿದ್ದಿದೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್.